ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರವತಿಯಿಂದ ತಮಗೆಲ್ಲರಿಗೂ ಸ್ವಾಗತನ ಕೊಡ್ತಾ ನಾನು ನಿಮ್ಮೆಲ್ಲರ ಕೋಚರ್ ಆ ಸ್ನೇಹಿತರೆ ಈಗಾಗಲೇ ನರಕೋಶದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ದೇವೆ ಸೊ ಅದರ ಮುಂದುವರೆದ ಭಾಗನೇ ಯಾವುದಪ್ಪ ಅಂದ್ರೆ ಸೊ ಮಾನವನ ಮೆದುಳು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ರೆ ಎಕ್ಸಾಮ್ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ನಮ್ಮ ಜೀವನದ ದೃಷ್ಟಿಯಿಂದ ಆಗಿರ್ಬೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಂಥ ಒಂದು ಅಧ್ಯಾಯ ಅಥವಾ ಕನ್ಸೆಪ್ಟ್ ಯಾವುದಪ್ಪ ಆ ಥರ ಸೊ ಅದುವೇ ಮೆದುಳು ಬ್ರೈನ್ ಅಂತ ನೋ ಕೈತದೆ ಸೊ ಬನ್ನಿ ಮೆದುಳಿನ ಬಗ್ಗೆ ಏನೆಲ್ಲ ವಿಚಾರಗಳದಾವೆ ಸೊ ಒಂದೊಂದಾಗಿ ಚರ್ಚೆಯನ್ನು ಹೋಗೋಣ ಸೊ ಮೊದಲೇ ಬಾರಿಗೆ ಈ ಮೆದುಳು ಮೆದುಳು ಇರೋದು ಪ್ರಮುಖವಾಗಿ ಅಂದ್ರೆ ನಮ್ಮ ತಲೆಯ ಬುರುಡೆಯಲ್ಲಿ ಕಂಡು ಬಂದದ ಸ್ನೇಹಿತರೆ ಎಲ್ಲಿ ತಲೆಯ ಬುರುಡೆಯಲ್ಲಿ ಏನಿದಪ್ಪ ಅಂದ್ರೆ ಈ ಮೆದುಳು ನಮಗೆ ಕಂಡು ಸೊ ಹಾಗಾದರೆ ತಲೆ ಬುರುಡೆಯಲ್ಲಿ ಪ್ರಮುಖವಾಗಿ ಏನಾಗ್ಯದಪ್ಪ ಅಂದ್ರೆ ಒಂದು ಮೂಳೆ ಒಳಗಡೆ ಏನಾಗ್ಯದಪ್ಪ ಅಂದ್ರೆ ಹೂತ ಹಾಕೊಂಡಿದೆ ಸೊ ಆ ಮೂಳೆನ ಯಾವ್ದಪ್ಪಾ ಅಂದ್ರೆ ಕ್ರೇನಿಯಂ ಮೂಳೆಗಳು ಅಂತ ಕರಿತಾವೆ ಯಾವ ಮೂಳೆಗಳು ಕ್ರೇನಿಯಂ ಮೂಳೆಗಳು ಅಂತ ಕರಿತದವು ಸೊ ಆ ಕ್ರೇನಿಯಂ ಮೂಳೆಗಳಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ನಮ್ಮ ತಲೆ ಬಿರುಡಿದೆ ತಲೆ ಬಿರುಡೆ ಒಳಗೆ ಕ್ರೇನಿಯಂ ಮೂಳೆಗಳಿದಾವೆವು ಆ ಕ್ರೇನಿಯಂ ಮೂಳೆ ಒಳಗೆ ಏನಿದೆಪ್ಪ ಅಂದ್ರೆ ನಮ್ಮ ಮೆದುಳಿದೆ ಸೊ ಹಾಗಾಗಿ ಮೆದುಳಿಗೆ ಯಾವುದೇ ರೀತಿ ಅನಾಹುತ ಆಗದಂತೆ ಏನಾಗಿದೆ ಅಂದ್ರೆ ರಕ್ಷಣೆಗೆ ಒಳಪಟ್ಟಿದೆ ಸೊ ಕೇಳ್ಬೋದು ಎಕ್ಸಾಮ್ದಾಗ ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥ ಆ ಮೂಳೆ ಯಾವುದಪ್ಪ ಆ ಥರ ಸೊ ಕ್ರೇನಿಯಂ ಮೂಳೆ ಅಥವಾ ಕರಿತವೆ ಸೊ ವಿಶೇಷವಾಗಿ ಈ ಮೆದುಳಿನ ಬಗ್ಗೆ ಅಧ್ಯಯನ ಮಾಡೋದು ಯಾವುದಪ್ಪ ಅಂದ್ರೆ ಎನ್ ಎನ್ಎಸ್ ಅಂತ ಅಥವಾ ಕರಿತೇವೆ ಎಣ್ಣೆ ಎಫಲಾಜಿ ಅಂತ ಕರಿತಾವೆ ಮೆದುಳಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನದ ಶಾಖೆ ಅತ ಕರಿತಾವೆ ಜೊತೆಗೆ ಇನ್ನು ಮಾನವನ ಮೆದುಳಿನ ಒಂದು ತೂಕವನ್ನು ನೋಡೋದಾದ್ರೆ ಪುರುಷರಲ್ಲಿ ವಿಶೇಷವಾಗಿ ಏನಾಗಿರಪ್ಪ ಅಂದ್ರೆ ಸುಮಾರು ಒಂದು ಸಾವಿರದ ನಾಲ್ಕುನೂರು ಗ್ರಾಮದವರೆಗೆ ಏನಾಗಿರ್ತದ್ರೆ ಮೆದುಳಿನ ತೂಕ ಇರ್ತದೆ ಅದೇ ರೀತಿ ಸ್ತ್ರೀಯರಲ್ಲಿ ಇರ್ತದಪ್ಪ ಅಂದ್ರೆ ಸುಮಾರು ಹನ್ನೆರಡು ನೂರ ಐವತ್ತು ಗ್ರಾಮ್ ಇರ್ತಾ ಇದೆ ಹನ್ನೆರಡು ನೂರ ಐವತ್ತು ಗ್ರಾಮ್ ಇರ್ತಾ ಇದೆ ನೆಕ್ಸ್ಟ್ ಆ ಒಂದು ವರ್ಷದ ಮಗುವಿನ ಒಂದು ಮೆದುಳಿನ ತೂಕವನ್ನು ನೋಡಿದ್ರೆ ಒಂದು ಸಾವಿರ ಗ್ರಾಮ್ ಇರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಹುಟ್ಟಿದ ಕೂಡಲೇ ಆ ಮಗುವಿನ ಒಂದು ಹುಟ್ಟಿದ ಕೂಸು ಹುಟ್ಟಿದ ಮಗುವಿನ ಒಂದು ಮೆದುಳಿನ ತೂಕವನ್ನು ನೋಡಿದ್ರೆ ಮುನ್ನೂರ ಐವತ್ತು ಗ್ರಾಮದವರೆಗೆ ನಾವು ತೂಕವನ್ನು ನೋಡ್ತಾ ಇದೇವೆ ಸೊ ಇದೇನಪ್ಪ ಅಂದ್ರೆ ಪ್ರಮುಖವಾಗಿ ಮಾನವನ ಮೆದುಳಿನ ತೂಕಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಹಾಗಾದ್ರೆ ಮಾನವನ ಮೆದುಳನ್ನು ಪ್ರಮುಖವಾಗಿ ಮೂರು ಭಾಗಗಳಾಗಿ ನಾವೇನು ಮಾಡ್ತಾ ಇದ್ರೆ ವಿಂಗಡಣೆಯನ್ನು ಮಾಡ್ತಾ ಇದ್ದಾವೆ ಸೊ ಪ್ರಮುಖವಾಗಿ ಆ ಮೂರು ಭಾಗಗಳು ಯಾವಪ್ಪ ಆ ಥರ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನೆನ್ಪಿಟ್ಕೋರಿ ಸೊ ಈ ಏನು ಭಾಗ ಇದಲ್ಲ ಸೊ ಇದೆಲ್ಲ ಏನಪ್ಪ ಆ ಥರ ಆ ಮುಮ್ಮೆದುಳು ಭಾಗತನ್ನು ಕರಿತವೆ ಮುಮ್ಮೆದುಳು ಭಾಗತನ್ನು ಕರಿತಾವೆವು ಸ್ನೇಹಿತರೆ ನೆಕ್ಸ್ಟ ಇದು ಯಾವ ಭಾಗಪ್ಪ ಅದರ ಥರ ಹೆಮ್ಮೆದುಳು ಭಾಗ ಅಂತ ನಾವು ಕರಿತ ಸೊ ಒಟ್ಟು ಮೂರು ಭಾಗಗಳನ್ನ ನೋಡ್ತದೆ ಸೊ ಇನ್ನೊಂದು ಯಾವುದು ಹೇಳ್ರಿ ಮಧ್ಯ ಮೆದುಳು ನೆನ್ಪಿಟ್ಟುಕೋರೆ ಮೆದುಳಿನ ಭಾಗಗಳು ಎಷ್ಟು ಹೇಳ್ರಿ ಮೂರು ಒಂದು ಮುಮ್ಮೆದುಳು ಮದ್ಯದ ಮೆದುಳು ಇನ್ನೊಂದು ಹೆಮ್ಮೆದಳು ಹಾಗಾದ್ರೆ ಸ್ನೇಹಿತರೆ ಆ ಮುಮ್ಮೆದಳಿನಲ್ಲಿ ಮತ್ತು ಮದ್ಯ ಆಗಿರ್ಬೋದು ಹಿಮ್ಮೆದುಳು ಮತ್ತೆ ಅಲ್ಲಿ ಮತ್ತೆ ಉಪಭಾಗಗಳು ಬರ್ತಾ ಇದಾವೆ ಸೊ ಅವುಗಳ ಒಂದು ಕಾರ್ಯವೇನ ಸೊ ಅವುಗಳು ಯಾವ ರೀತಿ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಾ ಇದಾವೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಏನು ಮಾಡೋಣ ಚರ್ಚೆನ ಮಾಡೋಣ ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ನೋಡಿ ಸ್ನೇಹಿತರೆ ಮುಮ್ಮೆದಳದ ಒಂದು ಪ್ರಮುಖ ಭಾಗ ಜೊತೆಗೆ ಆ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗವೇ ಯಾವ್ದಪ್ಪ ಅಂತಂದ್ರೆ ಸೊ ಅದುವೆ ಅಹ್ ಮಹಾಮಸ್ತಿಷ್ಕರಿತಾವೆ ಸೊ ನೆನ್ಬಿಟ್ಟು ಮಾ ಮಸ್ತಿಕ ಸರೆಭ್ರಹ್ಮತನೋ ಕರಿತಾವೆ ಸರೆಬ್ರಹ್ಮ ಅಥವಾ ಮಾ ಮಸ್ತಿಷ್ಕ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ನೆನಪಿಟ್ಟುಕೋ ಸ್ನೇಹಿತರೆ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಅಥವಾ ಕರಿತಾ ಇದ್ದೇವೆ ಸೊ ವೆರಿ ಇಂಪಾರ್ಟೆಂಟ ಇದೇನಿದೆ ಅಲ್ಲ ಸೊ ಇಟ್ಟೆಲ್ಲ ಏನಪ್ಪ ಅಂದ್ರೆ ಮಾ ಮಸ್ತಿಷ್ಕದ ಭಾಗ ಅತನ ಕರಿತಾವೆ ಮಾ ಮಸ್ತಿಷ್ಕದಲ್ಲಿ ಏನು ಲೈನ್ಗಳು ಕಂಡುಬರ್ತವಲ್ಲ ಈ ಗೆರೆಗಳಿಗೆ ನಾವೇನ ಕರಿತಾವೆ ಅಂದರೆ ಕಾರ್ಟೆಕ್ಸ ಭಾಗ ಅಂತ ಕರಿತಾವೆ ಸ್ನೇಹಿತರೆ ಯಾವ ಭಾಗ ಹೇಳಿ ಕಾರ್ಟೆಕ್ಸ ಅಂತ ಕರಿತಾವೆ ತಮಗೆ ಗೊತ್ತಿರಬೇಕು ಆ ಕಾರ್ಟೆಕ್ಸ ಪ್ರಮುಖವಾಗಿ ಬೂದು ಮತ್ತು ಬಿಳಿ ಬಣ್ಣದ ನರಕೋಶಗಳನ್ನ ಏನು ಮಾಡಿತಿ ಒಳಗೊಂಡಿ ನೀವು ಬರ್ತಕ್ಕಂಥ ಏನು ಕಾರ್ಟೆಕ್ಸ ಭಾಗದಲ್ಲ ಈ ಕಾರ್ಟೆಕ್ಸ ಭಾಗ ಯಾವ ಮನುಷ್ಯ ಅಥವಾ ಯಾವ ಜೀವಿಯ ಮೆದುಳಿನಲ್ಲಿ ಕಾರ್ಟೆಕ್ಸಾದ ಪ್ರಮಾಣ ಎಷ್ಟು ದೊಡ್ಡದಾಗಿತ್ಲ ಅಷ್ಟು ಆ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಪ್ರಾಣಿ ಏನಾಗಿರ್ತದ್ರೆ ಬುದ್ಧಿವಂತ ಆಗಿರ್ತದೆ ಹಾಗಾಗಿ ನಮ್ಮ ಬುದ್ಧಿವಂತಿಕೆಗೆ ಕಾರಣವಾದಂಥ ಮೆದುಳಿನ ಭಾಗವೇ ಯಾವುದಪ್ಪ ಅಂದ್ರೆ ಕಾರ್ಟೆಕ್ಸ್ ನೆನ್ಪಿಟ್ಟುಕೊರಿ ಮಾನವನ ಮೆದುಳಿಗೆ ಅಥವಾ ಬುದ್ಧಿವಂತಿಕೆ ಕಾರಣವಾದಂಥ ಒಂದು ಭಾಗ ಯಾವುದಂದರೆ ಕಾರ್ಟೆಕ್ಸ್ ಅನ್ನುವಂಥ ಭಾಗ ನೆನ್ಪಿಟ್ಟುಕೊರಿ ಕಾರ್ಟೆಕ್ಸ ವಿಸ್ತರಣೆ ಹೆಚ್ಚಾಗಿತ್ತು ಅಂದ್ರೆ ಬುದ್ಧಿವಂತಿಕೆ ಹೆಚ್ಚಿರ್ತದೆ ಕಾರ್ಟೆಕ್ಸ ಕಡಿಮೆ ಇರ್ತದ ಬುದ್ಧಿವಂತಿಕೆ ಕಡಿಮೆ ಇರ್ತದೆ ಅನ್ನೋದನ್ನು ನೋಡ್ತದವು ಸೊ ಅದೇ ರೀತಿ ಮಾ ಪ್ರಮುಖವಾಗಿ ആജ്ഞയ കേന്ദ്ര അത്ര സ്നേഹി നെന്പിട്ടുറി ಪ್ರಜ್ಞೆಯ ಕೇಂದ್ರವಾಗಿದೆ ಚಟುವಟಿಕೆಯ ಕೇಂದ್ರವಾಗೈತಿ ನಾವು ಚಟುವಟಿಕೆಯಿಂದ ಇರಬೇಕಾದ ಮೂಲ ಕಾರಣ ಯಾವುದಪ್ಪ ಅಂದರೆ ಮಾ ಮಸ್ತಿಷ್ಕೋ ಕರಿತದೆ ಸೊ ಇನ್ನೊಂದು ನಾವು ಮಾಡ್ತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಆಲೋಚನೆ ಮಾಡ್ತಕ್ಕಂಥ ಒಂದು ಮೆದುಳಿನ ಭಾಗನೇ ಯಾವ್ದಪ್ಪ ಆ ಥರ ಮಾ ಮಸ್ತಿಷ್ಕ ಸೊ ನಮ್ಮ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟಿದ್ದು ಯಾವುದು ಸಹಿತಪ್ಪ ಆ ಥರ ಸೊ ಅದು ಯಾವುದಪ್ಪ ಆ ಥರ ಮಾ ಮಸ್ತಿಷ್ಕ ಒಟ್ಟಾರೆ ಏನಪ್ಪ ಅಂದ್ರೆ ಆಲೋಚನೆ ಆಗಿರ್ಬೋದು ವಿಚಾರ ಆಗಿರ್ಬೋದು ಪ್ರಜ್ಞೆ ಆಗಿರ್ಬೋದು ಚಟುವಟಿಕೆ ಆಗಿರ್ಬೋದು ಬುದ್ಧಿವಂತಿಕೆಯ ಒಂದು ಕೇಂದ್ರ ಯಾವುದಾಗಿದೆಪ್ಪ ಪಾತ್ರ ಮಹಾ ಮಸ್ತಿಷ್ಕ ಆಗಿದ್ದನ್ನು ಗಮನಿಸ್ತದವು ಸೊ ಇದಿರೋದು ಎಲ್ಲಿ ಪಾತ್ರ ಪ್ರಮುಖವಾಗಿ ಮೆದುಳಿನಲ್ಲಿ ಕಂಡು ಬರ್ತಾ ಇದೆ ಯಾವ ಭಾಗ ಮೆದುಳಿನ ಮುಮ್ಮೆದುಳು ಭಾಗ ಅಂತ ಕರಿತದವು ಇನ್ನು ಅದೇ ರೀತಿಯ ಮತ್ತೊಂದು ಮುಮ್ಮೆದುಳಿನ ಮತ್ತೊಂದು ಪ್ರಮುಖ ಭಾಗ ಯಾವುದಪ್ಪ ಅಂದ್ರೆ ಹೈಪೋ ಅನ್ನೋದು ಸ್ನೇಹಿತರೆ ಗಮನಿಸಬೇಕು ಹೈಪೋ ತಲಾಮಸ ನೆನ್ಬಿಟ್ಟು ಹೈಪೋ ಒಂದು ಪ್ರಮುಖ ಕಾರ್ಯವೇನು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಹೈಪೋ ತಲಾಮಸದ ಕಾರ್ಯವನ್ನು ನೋಡಿದ್ರೆ ಸೊ ಪ್ರಮುಖವಾಗಿ ಇದೇನು ಮಾಡ್ತದಪ್ಪ ಅಂದರೆ ವಿಶೇಷವಾಗಿ ನಮ್ಮ ಗ್ರಂಥಿಗಳಲ್ಲಿ ಗ್ರಂಥಿಗಳ ರಾಜ್ಯ ಇದೆ ಯಾವುದು ಪಿಟ್ಯೂಟರಿ ಗ್ರಂಥಿ ಆ ಪಿಟ್ಯೂಟರಿ ಗ್ರಂಥಿಯನ್ನು ಏನು ಮಾಡ್ತದಪ್ಪ ಅಂದ್ರೆ ನಿಯಂತ್ರಣ ಮಾಡ್ತಾ ಇದೆ ಯಾವುದು ಪಿಟುಟರಿ ಗ್ರಂಥಿಯನ್ನು ನಿಯಂತ್ರಣ ಮಾಡ್ತಾ ಇದೆ ನನ್ ಪಿಟ್ಯೂಟರಿ ಗ್ರಂಥಿಯನ್ನು ಏನು ಮಾಡ್ತಾ ಇದೆ ಹೇಳ್ರೆ ನಿಯಂತ್ರಣ ಮಾಡ್ತಾ ಇದೆ ಯಾವುದು ಹೈಪೋಥಲಾಮಸ್ ಅನ್ನುವಂಥ ಭಾಗ ಮೆದುಳು ಎಲ್ಲಿದೆ ಹೇಳ್ರೆ ಮುಮ್ಮೆದಳಿನಲ್ಲಿ ಕಂಡು ಬರ್ತಾ ಇದೆ ಸೊ ಇಲ್ಲಿ ಪ್ರಮುಖವಾಗಿ ಪೆಟೋಟರಿ ಗ್ರಂಥಿನ ನಿಯಂತ್ರಣ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ವಿಶೇಷತೆ ಏನಪ್ಪಾ ಆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಮಗೆ ಹಸಿವಾದದ್ದನ್ನು ತಿಳಿಸೋದು ಸಹಿತ ಯಾವುದಪ್ಪ ಅಂದ್ರೆ ಹೈಪೊತಲಾಮಸ ಹಸಿವ ಊಟ ಮಾಡದೇ ಇದ್ದ ನಮಗೆ ಏನಾಗ್ರೆ ನಿದ್ದೆ ಬರಂಗಿಲ್ಲ ಹಾಗಾದ್ರೆ ನಿದ್ರೆ ಬಗ್ಗೆನ ಸಹಿತ ತಿಳಿಸೋದು ಯಾವ್ದು ಹೇಳ್ರೆ ಹೈಪೋ ನೋಡ್ರಿ ಹಸಿವು ಊಟ ಸರಿಯಾಗಿ ಮಾಡದೇ ಇದ್ದಾಗ ನಿದ್ರೆ ಬರೋದಿಲ್ಲ ನಿದ್ರೆ ಬರದೇ ಇದ್ದಾಗ ನಮ್ಮ ದೇಹದ ಏನಾದ್ರು ಹೇಳ್ರಿ ಉಷ್ಣಾಂಶ ಹೆಚ್ಚಾಗ್ತದ ಆ ಉಷ್ಣತೆಯನ್ನು ಸಹಿತ ನಿಯಂತ್ರಣ ಮಾಡೋದು ಯಾವುದು ಹೇಳ್ರಿ ಹೈಪೋಥಲಾಮಸ ನೆನ್ಪಿಟ್ಕೋರಿ ಪೆಟ್ಟುಟೆರಿ ಗ್ರಂಥಿನ ನಿಯಂತ್ರಣ ಮಾಡ್ತಾ ಇದೆ ಹಸಿವು ನಿದ್ರೆ ಆಗಿರ್ಬೋದು ಉಷ್ಣತೆ ಆಗಿರ್ಬೋದು ಬಾಯಾರಿಕೆ ಆಗಿರ್ಬೋದು ಸೊ ಇವೆಲ್ಲವುಗಳನ್ನು ಏನು ಮಾಡಿದೀಪ ಅಂದ್ರೆ ನಿಯಂತ್ರಣ ಮಾಡ್ತಾ ಇದೆ ಯಾವುದು ಸ್ನೇಹಿತರೆ ಸೊದುವೆ ಹೈಪೋ ತಲಾಮಸ ಅನ್ನುವಂಥ ಭಾಗ ಇದಿರೋದು ಇರೋದು ಪ್ರಮುಖವಾಗಿ ಎಲ್ಲಿಪ್ಪ ಆ ಥರ ಮಾನವನ ಮೆದುಳಿನ ಮುಮ್ಮೆದುಳಿನ ಮತ್ತೊಂದು ಭಾಗ ಯಾವುದು ಹೈಪೋಥಲಾಮಸ ಗೊತ್ತಿರಬೇಕು ಪಿಟ್ಟು ಗ್ರಂಥಿ ನಿಯಂತ್ರಣ ಹಸಿವನ್ನ ನಿಯಂತ್ರಣ ನಿದ್ರೆಯನ್ನು ಉಷ್ಣತೆಯನ್ನು ಮತ್ತು ಬಾಯಾರಿಕೆಯನ್ನು ಏನು ಮಾಡ್ತಿದ್ರೆ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಮೆದುಳಿನ ಭಾಗನೇ ಯಾವುದಪ್ಪ ಅಂದ್ರೆ ಹೈಪೋಥಲಾಮಸ್ ಅನ್ನುವಂತ ಅನ್ನುವಂಥ ಭಾಗಕ್ಕೆ ಸ್ನೇಹಿತರೆ ಗೊತ್ತಿರಬೇಕು ಇನ್ನು ಮೆದುಳು ಬಳ್ಳಿಯಿಂದ ಹಿಮ್ಮೆದುಳಿಗೆ ಮಾಹಿತಿ ಬರ್ತಾ ಇದೆ ಆ ಹಿಮ್ಮಾಯಿತಿ ಏನ್ಬಿಟ್ಕೋರಿ ಮೆದುಳು ಬಳ್ಳಿಯಿಂದ ಹಿಮ್ಮೆದುಳಿಗೆ ಬರ್ತಾ ಇದೆ ಹಿಮ್ಮೆದುಳಿಂದ ಮಧ್ಯದ ಮೆದುಳು ಏನು ಮಾಡ್ತೀಪ ಅಂದ್ರೆ ಮುಮ್ಮೆದುಳು ಕಳಿಸ್ತಾ ಇದೆ ಅಂದ್ರೆ ಏನ ಮಸ್ತಿಸ್ಕ ಕಳಿಸ್ಕೊಡ್ತಾ ಇದೆ ಏನ ಮಾಹಿತಿಗಳನ್ನು ಮೆದುಳು ಬಳಿಯಿಂದ ಬಂದಂಥ ಪ್ರಚೋದನೆಗಳನ್ನು ಎಲ್ಲಿ ಕಳಿಸ್ಕೊಡ್ತಾ ಇದೆ ಹೇಳ್ರಿ ಮಾ ಮಸ್ತಿ ಇದೆ ಇದರ ಅರ್ಥ ಏನಿದ್ರೆ ಬಂದಂಥ ಜ್ಞಾನವಾಯಿ ನರಕೋಶಗಳನ್ನ ಎಲ್ಲಿ ಕಳ್ಸಿ ಕೊಡ್ತೈತೆ ಹೇಳ್ರೆ ಕಾಟೆಕ್ಸಾ ಭಾಗಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಯಾವ್ದು ಮಾಡೈತಿ ಹೇಳ್ರೆ ಮಧ್ಯ ಮೆದುಳು ಮಾಡ್ತಾ ಇರೋದ ತಾವು ಗಮನಿಸ್ಬೇಕಿಲ್ಲಿ ಕರೆಕ್ಟಾಗಿ ಮಧ್ಯ ಮೆದುಳಿನ ಪ್ರಮುಖ ಕೆಲಸ ಏನಪ್ಪ ಅಂದ್ರೆ ಮೆದುಳು ಬಳ್ಳಿಯಿಂದ ಹಿಮ್ಮೆದುಳಿಗೆ ಬರ್ತಾ ಇದೆ ಹಿಮ್ಮೆದುಳಿಂದ ಮಾ ಮುಮ್ಮೆದುಳು ಕಳಿಸುವಂತ ಅಂಥ ಕೆಲಸ ಯಾವ್ದು ಮಾಡ್ತೈತಿರೆ ಮಧ್ಯದ ಮೆದುಳು ಮಿಡ್ ಬ್ರೈನ್ ಮಾಡ್ತಾ ಇದೆ ಓಕೆನಾ ಸ್ನೇಹಿತರೆ ಎಸ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಹಿಮ್ಮೆದುಳು ಅಂತ ನಾವು ಕರಿತಾವೆ ಯಾವುದು ಹಿಮ್ಮೆದುಳು ಹಿಮ್ಮೆದುಳನ್ನ ನಾವು ನೋಡ್ತಾ ಇದ್ದಾವೆ ಸೊ ಪ್ರಮುಖವಾಗಿ ಯಾವುದೇ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಗ ಯಾವುದು ಯಾವುದ್ರೆ ಪಾನ್ಸ್ ಆಗಿರ್ಬೋದು ಮೆಡುಲ್ ಆಗಿರ್ಬೋದು ಇನ್ನೊಂದು ಅನುಮಸ್ತಿಷ್ಕ ಆಗಿರ್ಬೋದು ಪ್ರಮುಖವಾಗಿ ಮೂರು ಭಾಗಗಳನ್ನು ಗಮನಿಸ್ತಾ ಇದ್ದಾವೆ ಮೂರು ಭಾಗಗಳು ಒಂದು ಎರಡು ಮೂರು ಒಂದು ಫಾನ್ಸು ಒಂದು ಮೆಡೊಲ ಎನ್ನುದು ಅಣು ಮಸ್ತಿಷ್ಕ ತಮಗೆಲ್ಲ ಗಮ್ ಗಮನಿಸ್ಬೇಕಿಲ್ಲಿ ಹಿಮ್ಮೆದುಳಿನ ಒಂದು ಪ್ರಮುಖ ಭಾಗವೇ ಯಾವುದಪ್ಪ ಅಂದ್ರೆ ಅಣು ಮಸ್ತಿಷ್ಕ ಹಿಮ್ಮೆದುಳಿನ ಅತಿ ದೊಡ್ಡ ಭಾಗ ಮೆದುಳಿನ ಎರಡನೇ ಭಾಗ ಅಂತ ನಾವು ಕರಿತಾವೆ ಮೆದುಳಿನ ಅತಿ ಎರಡನೇ ದೊಡ್ಡ ಭಾಗ ಆಗಿದೆ ನೆಕ್ಸ್ಟ್ ಎಲ್ಲಿ ಹಿಮ್ಮೆದುಳಿನಲ್ಲಿ ಅತಿ ದೊಡ್ಡ ಭಾಗ ಜೊತೆಗೆ ಮೆದುಳಿನಲ್ಲಿ ಅತಿ ದೊಡ್ಡ ಭಾಗ ಮಹಾಮಸ್ತಿಷ್ಕ ಎರಡನೇ ಭಾಗ ಯಾವ್ದಪ್ಪ ಅಂದರೆ ಅಣು ಮಸ್ತಿಷ್ಕ ಆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು ಇದರ ಪ್ರಮುಖ ಕಾರ್ಯವನ್ನು ನೋಡಿದ್ರೆ ಸೊ ಇದು ಸ್ನಾಯುಗಳ ಚಲನೆಯನ್ನು ನಿಯಂತ್ರಣ ಮಾಡ್ತದೆ ಸ್ನಾಯುಗಳ ಚಲನೆಯನ್ನು ನಿಯಂತ್ರಣ ಮಾಡ್ತಾ ಇದೆ ಸ್ನಾಯುಗಳ ಚಲನೆ ಅಂದರೆ ಅದು ಓಡುವುದಾಗಿರ್ಬೋದು ಜಿಗಿಯುವುದಾಗಿರ್ಬೋದು ನಡೆಯುವುದಾಗಿರ್ಬೋದು ಓಡೋದಾಗಿರ್ಬೋದು ಜಿಗಿಯೋದಾಗಿರ್ಬೋದು ನಡೆಯೋದಾಗಿರ್ಬೋದು ಈಗ ಉದಾಹರಣೆ ಒಬ್ಬ ಸ್ಲೋ ಸೈಕಲ್ನಲ್ಲಿ ಒಬ್ಬ ವ್ಯಕ್ತಿ ಫಸ್ಟ್ ಬರ್ತಾ ಇದ್ನು ಕಾರಣ ಅವನು ತನ್ನ ಬಾಡಿನ ಬ್ಯಾಲೆನ್ಸ್ ಮಾಡ್ತಾ ಇದ್ ಕರೆಕ್ಟ್ ಒಬ್ಬ ಕುಡಿದಿರ್ತಕ್ಕಂಥ ವ್ಯಕ್ತಿ ಸೊ ಏನು ಮಾಡ್ತಾಳೆ ಇವಾಗ ಬೀಳ್ತಾನೋ ಅವಾಗ ಬೀಳ್ತಾನೋ ಈಗ ಬೀಳ್ತಾನೋ ನಂತರ ಬೀಳ್ತಾನೋ ಈ ರೀತಿ ಆ ಕಡೆ ಈ ಕಡೆ ಅಲಗಾಡ್ತಿರ್ತಾನೆ ಕರೆಕ್ಟಾ ಸೊ ಇದಕ್ಕೆಲ್ಲ ಕಾರಣ ಏನಪ್ಪಾ ಆ ಅನುಮಸ್ತಿಷ್ಕದ ಮಸ್ತಿಷ್ಕದ ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದವು ಇದರರ್ಥ ಸ್ನಾಯುಗಳ ಚಲನೆ ಜೊತೆಗೆ ಆ ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥ ಕೆಲಸ ಯಾವ್ದು ಮಾಡಿದಪಾ ಆ ಅನುಮಸ್ತಿಷ್ಕ ಮಸ್ತಿಷ್ಕ ಮಾಡ್ತಾ ಇದೆ ಸ್ನೇಹಿತರಿಗೆ ಗೊತ್ತಿರಬೇಕು ಎಕ್ಸಾಮಾಗ ಕೇಳ್ಬೋದು ಒಬ್ಬ ಸ್ಲೋ ಸೈಕಲ್ ಆದಂಥ ವ್ಯಕ್ತಿ ಫಸ್ಟ್ ಬರ್ತಾ ಇದೇ ಇದಕ್ಕೆ ಕಾರಣವಾದಂಥ ಮೆದುಳಿನ ಭಾಗನೇ ಯಾವ್ದಪ್ಪ ಅಂದ್ರೆ ಅನುಮಸ್ತಿಷ್ಕ ಮಸ್ತಿಷ್ಕ ಯಾಕ ತನ್ನ ಇಡೀ ಬೌಡಿನ ಏನು ಮಾಡ್ತಿರ್ತಾಳ್ರೆ ಬ್ಯಾಲೆನ್ಸ್ ಮಾಡಿರ್ತಾರೋ ಒಬ್ಬ ಕುಡಿದಿರ್ತಕ್ಕಂಥ ವ್ಯಕ್ತಿ ಆ ಕಡೆ ಈ ಕಡೆ ತೋಳಲು ಅಳಗಾಡಲು ಪ್ರಾರಂಭಿಸ್ತಾ ಇದ್ದಾನೆ ಯಾಕೆ ಕೇಳಿದ್ರೆ ಅಲ್ಲಿ ಇನ್ಆಕ್ಟಿವ್ ಆಗಿ ಕೆಲಸ ಇರ್ತದೆ ಯಾವುದು ಅಣು ಮಸ್ತಿಷ್ಕ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ದೇಹ ಸಮತೋಲನದಲ್ಲಿ ಇರುವುದಿಲ್ಲ ಒಂದ ದೇಹ ಸಮತೋಲನದಲ್ಲಿ ಇದೆ ಅಂದ್ರೆ ಇದಕ್ಕೆ ಕಾರಣ ಯಾವ್ದು ಹೇಳ್ರೆ ಪ್ರಮುಖವಾಗಿ ಅಣು ಮಸ್ತಿಷ್ಕ ಅಥವಾ ನಾವು ಇದಾವೆ ಸೊ ಗೊತ್ತಿರಬೇಕು ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತಲ್ಲ ಸೊ ಇದೇನಪ್ಪ ಅಂದ್ರೆ ಅನುಮಸ್ತಿಷ್ಕದ ಕಾರ್ಯ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ ಇದೆ ಅಥವಾ ಇನ್ನೊಂದು ಹಿಮ್ಮೆದುಳಿನ ಪ್ರಮುಖ ಭಾಗನೇ ಯಾವುದಪ್ಪ ಅದರ ಸ್ನೇಹಿತರೆ ಪಾನ್ಸ್ ಅತ್ತೆ ಇದು ಯಾವುದು ಪಾನ್ಸ್ ನಾವು ಚಿತ್ರದಲ್ಲಿ ಗಮನಿಸ್ತಾ ಇಲ್ಲಿ ಇಲ್ಲಿ ಪಾನ್ಸ್ ಅಂದ್ರೆ ಸೊ ಇಲ್ಲಿ ಪಾನ್ಸ್ ಪ್ರಮುಖವಾಗಿ ಏನು ಮಾಡ್ತಾ ಇದೆ ಫಾರಿ ಇಂಪಾರ್ಟೆಂಟ್ ಆ ನ ಒಂದು ಪ್ರಮುಖ ಕಾರ್ಯವನ್ನು ನೋಡೋದಾದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು ಪಾನ್ಸ್ ಏನು ಮಾಡ್ತಾ ಇದೆ ಈಗ ಉದಾಹರಣೆ ನಾನು ಮಾತನಾಡ್ತಾ ಇದ್ದೆ ಅಂದ್ರೆ ನಮ್ಮ ಒಂದು ಮುಖದ ಭಾವನೆಗಳೇನಾದ್ರೆ ಚೇಂಜ್ ಆಗ್ತದೆ ಒಬ್ಬ ವ್ಯಕ್ತಿ ನೋಡಿದ ಕೂಡಲೇ ಅಳ್ತಾ ಇದ್ದಾನೆ ನಗತಾ ಇದ್ದಾನೆ ಗಪ್ ಗೊತ್ತಂದ್ರೆ ಏನೋ ಚಿಂತೆ ಆಗಿದೆ ಅವಂಗ ಏನೋ ತೊಂದರೆ ಇದೆ ನಗತಾ ಇದ್ದಾನೆ ಅಂದ್ರೆ ಏನೋ ಖುಷಿ ವಿಚಾರ ಇದೆ ಇದರ ಏನಪ್ಪಾ ಅಂದ್ರೆ ಮುಖದ ಭಾವನೆಗಳನ್ನ ತಿಳಿಸ್ತಕ್ಕಂಥ ಕೆಲಸ ಯಾವ್ದು ಮಾಡಿದ್ರೆ ಪಾನ್ಸ್ ಮಾಡ್ತಾ ಸ್ನೇಹಿತರೆ ನೆನ್ಪಿಟ್ಕೊರಿ ಮುಖದ ಭಾವನೆಗಳನ್ನು ಏನು ಹೇಳ್ರಿ ತೋರಿಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ದಿತ್ತು ಹೇಳಿದ್ರೆ ಫಾನ್ಸ್ ಮಾಡ್ತಾ ಇದೆ ವೆರಿ ಗುಡ್ ಎಸ್ ನೆಕ್ಸ್ಟ್ ಇನ್ನೊಂದೇನಪ್ಪ ಆ ಥರ ಪ್ರಮುಖವಾಗಿ ಆಹಾರವನ್ನು ಅಗೆಯುವುದು ವೆರಿ ಇಂಪಾರ್ಟೆಂಟ್ ಆ ಹಲಾಮಸ್ ಮಾಡೋದು ಹಸಿವಿನ ಬಗ್ಗೆ ತಿಳಿಸ್ಕೊಡ್ತೈತಿ ಆದರೆ ಆಹಾರ ಅಗಿವಿಕೆ ಆಹಾರ ಊಟ ಮಾಡೋಕ್ಕಂದ್ರೆ ನಮ್ಮ ಬಾಯ ಏನಾಗ್ತದಪ್ಪ ಅಂದರೆ ಬೇರೆ ಬೇರೆ ಆಕಾರವನ್ನು ಪಡಿತಾ ಇದೆ ಜೊತೆಗೆ ಮುಖದ ಭಾವನೂ ಸಹಿತ ಚೇಂಜ್ ಆಗ್ತಾ ಇದೆ ಹಾಗಾಗಿ ಆಹಾರ ಅಗಿವಿಕೆಯನ್ನು ಸಹಿತ ಏನಾಗ್ತದೆ ಹೇಳ್ರೆ ಪಾನ್ಸ್ ನಿಯಂತ್ರಣ ಮಾಡ್ತಾ ಇದೆ ಅಲ್ಲ ಉಸಿರಾಟದ ವೇಗನೂ ಸಹಿತ ನಿಯಂತ್ರಣ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಯಾಕೆ ಹೇಳಿದ್ರೆ ಉಸಿರಾಟ ನಾವು ಈಗ ಉದಾಹರಣೆ ಉಸಿರಾಟವನ್ನು ಹಿಡೋಣ ಈ ಉಸಿರಾಟ ನೋಡಿರಿ ನಮ್ಮ ಮುಖ ಇಲ್ಲಿ ಏನಾಯ್ತು ಅಂದರೆ ಬದಲಾವಣೆ ಆಯಿತು ಮುಖದ ಭಾವನೆಗಳೇನದ್ರೆ ಚೇಂಜ್ ಅದು ಉಸಿರಾಟ ಕ್ರಿಯೆ ಆಗಿರ್ಬೋದು ಆಹಾರ ಅಗೆುವಿಕೆ ಆಗಿರ್ಬೋದು ಮುಖದ ಭಾವನೆಗಳಾಗಿರ್ಬೋದು ಇವುಗಳನ್ನು ನಿಯಂತ್ರಣ ಮಾಡೋದು ಯಾವುದಪ್ಪ ಅಂದರೆ ಪಾನ್ ಸ್ನೇಹಿತರೆ ಕ್ಲಿಯರಾಗಿ ನೆನ್ಪಿಟ್ಕೋರಿ ಎಕ್ಸಾಮ ಯಾವುದೇ ಪ್ರಶ್ನೆ ಬರ್ತಿತ್ತು ಹೇಳಕ್ಕೆ ಬರಲ್ಲ ಈಸಿಯಾದಂಥ ಕಾನ್ಸೆಪ್ಟ್ಗಳವು ಸೊ ಕೊನೆಯ ಭಾಗ ಯಾವುದಪ್ಪ ಅಂದರೆ ಮೆಡುಲ್ಲ ಅಥವಾ ಮನುಷೀರ ಮೆಡುಲ ಅಬ್ಲಾಗೇಟ್ ಅಂತ ಕರಿತೇವೆ ಸೊ ಗೊತ್ತಿರಬೇಕು ಈಗ ಅಂದರೆ ಮೆಡುಲಾದ ಒಂದು ಕಾರ್ಯಗಳೇನ ಮೆಡುಲ ಅಂಬ್ಲಾಗೇಟ್ ಅನ್ನುವಂಥ ಕಾರ್ಯಗಳೇನ ಸೊ ಪ್ರಮುಖವಾಗಿ ಏನಪ್ಪ ಅದರ ಮೆಡುಲಾದ ವಿಶೇಷತೆಗಳೇನ ನೋಡೋದಾದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬೇಕು ಇದರ ಪ್ರಮುಖ ಕಾರ್ಯ ಏನಪ್ಪ ಅದರ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಾ ಇದ್ದೀವಿ ಯಾವ ಕ್ರಿಯೆಗಳು ಅನೈಚ್ಛಿಕ ಕ್ರಿಯೆಗಳು ವೆರಿ ಇಂಪಾರ್ಟೆಂಟ್ನ ಅನೈಚ್ಛಿಕ ಕ್ರಿಯೆಗಳು ಅನೈಚ್ಛಿಕ ಅಂದ್ರೆ ಏನು ನೋಡಿದ್ರೆ ನಮ್ಮ ಇಚ್ಛೆಗೆ ಒಳಪಡದ ಕಾರ್ಯಗಳು ನಮ್ಮ ಇಚ್ಛೆಗೆ ಒಳಪಡದ ಕಾರ್ಯ ಅಂದರೆ ನಮ್ಮ ಮಾತನ್ನು ಕೇಳೋದಿಲ್ಲ ಮನಸ್ಸಿಗೆ ಬಂದಂಗೆ ಮಾಡ್ತಾವ ಆ ಕ್ರಿಯೆಗಳು ಯಾವುವು ಅವಕ್ಕೆ ನಾವು ಅನೈಚ್ಛಿಕ ಕ್ರಿಯೆಗಳು ಅಂತಂದು ಕರಿತವೆ ಅಂದ್ರೆ ನಮ್ಮ ಮಾತು ಕೇಳಂಗಿಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾವ ಆ ಕ್ರಿಯೆಗಳು ಯಾವುವು ದಟ್ ಈಸ್ ಅನೈಚ್ಛಿಕ ಕ್ರಿಯೆಗಳು ಅಂತಂದು ಕರಿತಾವೆ ಸೊ ಕ್ರಿಯೆಗಳು ಇಲ್ಲಿ ಯಾವ ಪಾತ್ರ ಸೊ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ನಡೀತಕ್ಕಂಥ ರಕ್ತದ ಪರಿಚಲನೆ ಅಥವಾ ರಕ್ತದ ಒತ್ತಡ ಆಗಿರ್ಬೋದು ರಕ್ತದ ಪರಿಚಲನೆ ಆಗಿರ್ಬೋದು ಅಥವಾ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ನಡೀತಾ ಇದೆ ಜೀರ್ಣಕ್ರಿಯೆ ಆಗಿರ್ಬೋದು ಅಥವಾ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ಕಿನ್ನುವಗಳ ಸ್ರವಿಕೆ ಆಗ್ತಾ ಇದೆ ರಾಸಾಯನಿಕ ವಸ್ತುಗಳ ಸ್ರವಿಕೆ ಆಗ್ತಾ ಇದೆ ಇದು ನಮಗೆ ಹೇಳಿದೆ ಕೇಳದೆ ಆಗಂಗಿಲ್ಲ ತಮ್ಮ ಮನಸ್ಸಿಗೆ ಬಂದಂಗೆ ಆಗ್ತಿರ್ತದೆ ಅವು ನಮ್ಮ ಮಾತನ್ನ ಕೇಳೋದಿಲ್ಲ ಸೊ ಅವ ಏನಪ್ಪಾ ಅಂದ್ರೆ ಅನೈಚ್ಛಿಕ ಕ್ರಿಯೆಗಳು ಈ ಅನೈಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಣ ಮಾಡೋದು ಯಾವ ಹೇಳಿ ಮೆಡಲ್ಲ ನೆನಪಿಟ್ಟುಕೋರು ಸ್ನೇಹಿತರೆ ಮುಖದ ಭಾವನೆಗಳನ್ನ ಅಗಿಯುವಿಕೆ ಉಸಿರಾಟವನ್ನು ನಿಯಂತ್ರಣ ಮಾಡೋದು ಪಾನ್ಸ್ ಆದರೆ ನಮ್ಮ ದೇಹದ ಸಮತೋಲನ ಓಡೋದ ನಡೆದು ಜಿಗೋದು ಯಾವ್ದು ಮಾಡ್ತಾ ಇದೆಪ್ಪ ಅಂದ್ರೆ ಅನುಮಸ್ತಿಕ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ ಸೊ ಇನ್ನು ಪ್ರಮುಖವಾಗಿ ಹೈಪೋಥೊಲಾಮಸ್ ಹಸಿವಾಗಿರ್ಬೋದು ಆಗಿರ್ಬೋದು ನಿದ್ರೆ ಆಗಿರ್ಬೋದು ಬಯಾರಿಕೆ ಆಗಿರ್ಬೋದು ದೇಹದ ಉಷ್ಣಾಂಶ ನಿಯಂತ್ರಣ ಮಾಡಿದ್ರೆ ನಮ್ಮ ಜ್ಞಾನಕ್ಕಾಗಿ ಸ್ಮರಣ ಶಕ್ತಿಯ ಆಲೋಚನೆಗೆ ವಿಚಾರಕ್ಕೆ ನಾವು ನೋಡ್ತಕ್ಕಂಥ ವಸ್ತುಗಳನ್ನ ಗುರುತ ಮಾಡಲು ಸಹಿತ ಕಾರಣವಾದಂಥ ಮೆದುಳಿನ ಅತಿ ದೊಡ್ಡ ಭಾಗ ಏನ ಯಾವುದಪ್ಪ ಅಂದ್ರೆ ಮಹಾ ಮಸ್ತಿಷ್ಕರಿತಾವ್ ಸ್ನೇಹಿತರೆ ಸೊ ಇಷ್ಟೇನಪ್ಪ ಅಂದ್ರೆ ಮಹಾ ಮಸ್ತಿಷ್ಕ ಆಗಿರ್ಬೋದು ಅಣು ಮಸ್ತಿಷ್ಕ ಆಗಿರಬಹುದು ನೆಕ್ಸ್ಟ್ ಆಗಿರ್ಬೋದು ಪಾನ್ಸ್ ಆಗಿರ್ಬೋದು ಹೈಪೋಥಲಾಮ್ಸ್ ಆಗಿರ್ಬೋದು ವೆರಿ ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಕನ್ಸೆಪ್ಟ್ಗಳಾಗಿದ್ದವು ಸೊ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ವೆರಿ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಇದೆ ಸೊ ಹಾಗಾಗಿ ಇದ್ರ ಬಗ್ಗೆ ತಮಗೇನಾಗಿರಬೇಕು ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇದೇನಪ್ಪ ಅಂದ್ರೆ ಅಂದರೆ ಮಾನವನ ಮೆದುಳಿನ ಒಂದು ಪ್ರಮುಖ ಅಂಶಗಳು ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ ತಮಗೆಲ್ಲರೂ ಒಳ್ಳೆಯದಾಗಲಿ ಶುಭ ದಿನ ಸ್ನೇಹಿತರೆ